ಹಾಯ್ ಎವ್ರಿವನ್, ನಾನು ಪ್ರೇಮಾ ಭಟ್ ಅಂತ. ನಾನು ಆ್ಯಕ್ಚುಲಿ ಬೇಸಿಕಲಿ ಬಂದು ಎಲ್ ಎಲ್ ಬಿ ಮಾಡಿರೋದು. ಆಫ್ಟರ್ ದ್ಯಾಟ್ ನನ್ನ ಮಗು ಇದೆ, ಚಿಕ್ಕ ಮಗು ಇದೆ. ಸೊ ಫ್ಯಾಷನ್ ಡಿಸೈನಿಂಗ್ ಮಾಡೋಣ, ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಫ್ಯಾಷನ್ ಡಿಸೈನಿಂಗಿಗೆ ಹೋದೆ. 3 ವರ್ಷ ಫ್ಯಾಷನ್ ಡಿಸೈನಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದೆ, ಒಂದು ಇನ್ಸ್ಟಿಟ್ಯೂಟಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. ಅಲ್ಲಿ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದೇನು ಅಂದರೆ, ಫ್ಯಾಕಲ್ಟಿಗಳು ಬಂದು ನನಗೆ ಟೀಚ್ ಮಾಡೋಗ್ತಾ ಇದ್ರು. ಸೊ ಅವರು ನನಗೆ ಸಮ್ ಟೈಮು ನಮ್ಗೆ ಅವೈಲೇಬಲ್ ಇರ್ತಾ ಇರಲಿಲ್ಲ. ಮೀನ್ಸ್ ನಾನು ಏನೋ ಒಂದು ಪ್ರಾಬ್ಲಮ್ ಬಂತು, ಆಫ್ಟರ್ ದ್ಯಾಟ್ ಅಲ್ಲಿ ಮುಗಿಸಿದ್ದು ಹೊರಗೆ ಬಂದಮೇಲೆ ನನಗೇನೋ ಒಂದು ಪ್ರಾಬ್ಲಮ್ ಬಂತು, ಅದನ್ನು ಕೇಳಬೇಕು ಅಂದರೆ ನನಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇನ್ನೂ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಅಲ್ಲಿ ಇನ್ಸ್ಟಿಟ್ಯೂಟಲ್ ಫ್ಯಾಷನ್ ಡಿಸೈನಿಂಗ್ ಅಂತ ಬಂದಾವಾಗ ಏನಾಗುತ್ತೆ, ಎಲ್ಲವನ್ನು ಸ್ವಲ್ಪ 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 ಹೇಳ್ಕೊಂಡು ಹೋಗ್ತಾ ಇದ್ರು. ಸೊ ನನಗೆ ಪರ್ಫೆಕ್ಟಾಗಿ ಯಾವುದೋ ಒಂದರಲ್ಲಿ ಡೀಪಾಗಿ ಹೋಗೋಕ್ಕೆ ಆಗಿಲ್ಲ. ಬೋಟಿಕ್ ಮಾಡಬೇಕು ಅಂತ ನಾನೀಗ ಪ್ಲ್ಯಾನ್ ಹಾಕಿದೆ. ಈ ಒಂದು 6 ಮಂತ್ ಬ್ಯಾಕು ನಾನು ಪ್ಲ್ಯಾನ್ ಹಾಕಿದೆ. ಬಟ್ ಅದನ್ನು ಮಾಡೋಕ್ಕೆ ನನಗೆ ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಬಂತು. ಯಾಕೆ ಪ್ರಾಬ್ಲಮ್ ಬಂತು ಅಂದರೆ, ನನಗೆ ಓಕೆ ನಾನು ಹೊಲಿತೀನಿ, ಯಾರೋ ಕಸ್ಟಮರ್ ಬರ್ತಾರೆ, ಅವರಿಗೆ ನಾನು ಕರೆಕ್ಟಾಗಿ ಕೊಡ್ತೀನೋ ಡಿಲಿವರ್ ಮಾಡ್ತೀನೋ ಇಲ್ವೋ, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅವರು ನನಗೆ ಬೈತಾರೆ. ಆ ನೇಚರ್ ನಂದಲ್ಲ, ಬೈದರೆ ಬೈಸ್ಕೊಂಡು ಲೂಸಾಗಿ ಬಿಟ್ಬಿಟ್ಟು ಅಮೌಂಟ್ ತೊಗೊಳ್ಳೋ ನೇಚರ್ ನಂದಲ್ಲ. ಏನೇ ಮಾಡ್ತೀನಿ ಅಂದರೆ 100% ನನ್ನ ವರ್ಕು ಪರ್ಫೆಕ್ಟ್ ಆಗಿರಬೇಕು, ತೊಗೊಂಡವನು ಸ್ಯಾಟಿಸ್ಫೈಡ್ ಆಗಿರಬೇಕು. ಆ ನೇಚರ್ ನಂದು ಬೇಸಿಕಲಿ, ಇಲ್ಲಾಂದರೆ ನನಗೆ ಮೂಡ್ ಅಪ್ಸೆಟ್ ಆಗಿಬಿಡತ್ತೆ. ಒಂದು 3-4 ಡೇಸು ನಂಗೆ ಮೂಡ್ ಅಪ್ಸೆಟ್ ಆಗಿಬಿಡತ್ತೆ. ಆ ಒಂದು ರೀಸನಿಂದ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಿತ್ತು ನನಗೆ. ಅದನ್ನು ಯಾವ ಥರ ಬಿಲ್ಡ್ ಮಾಡಬೇಕು ಅಂತ ನಾನು ನೋಡಿದೆ. ನನಗೆ ಒಂದು ಕರೆಕ್ಟಾಗಿ ನಾನು ಈಗೊಂದು ಮಾಡಿದೆ ಅಂದರೆ ನನಗೆ ಅದು ಪರ್ಫೆಕ್ಟ್ ಆಗಿರಬೇಕು. ಯಾರೋ ಹಾಕಿ ನೋಡಿದರೆ ಸ್ಯಾಟಿಸ್ಫೈ ಆಗಬೇಕು. ನಾನು ತಗೊಳ್ಳೋ ಅಮೌಂಟಿಗೆ ಅವರಿಗೆ ನ್ಯಾಯ ಒದಗಿಸಬೇಕು ಕಸ್ಟಮರಿಗೆ ಅನ್ನೋ ಒಂದು ರೀಸನಿಂದ ನಾನೇನು ಮಾಡಿದೆ, ನನ್ನ ಸ್ಕಿಲ್ಲನ್ನು ನಾನು ಡೆವಲಪ್ ಮಾಡ್ಕೊಬೇಕು, ಬಿಲ್ಡ್ ಮಾಡಬೇಕು ಅಂತ ಒಂದು ಇನ್ಸ್ಟಿಟ್ಯೂಟನ್ನು ಹುಡುಕ್ತಾ ಇದ್ದೆ. ನಾನೊಂದು 2-3 ಕಡೆ ಹೋಗಿ ವಿಚಾರಿಸಿದೆ, ನನಗೆ ಯಾಕೋ ಯಾವುದು ನನಗೆ ಸ್ಯಾಟಿಸ್ಫೈ ಅನಿಸಿಲ್ಲ. ಸೊ ಲಾಸ್ಟಿಗೆ ಬಂದುಬಿಟ್ಟು ದಿ ಡ್ರೆಸ್ಸರ್ ಅಂತ ಇಲ್ಲಿ ಬಂದು ನೋಡಿದೆ. ಇಲ್ಲಿ ಸರ್ ಮಾತಾಡೋ ರೀತಿ ಆಗಿರಲಿ, ಅವರು ನನಗೆ ಯಾವ ಥರ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ನೀವು ಮುಂದೆ ಬೋಟಿಕ್ ಮಾಡಬೇಕು ಅಂದರೆ ಅದಕ್ಕೆ ನೀವು ಯಾವ್ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೊಬೇಕು, ಅದನ್ನೆಲ್ಲ ನನಗೆ ಬ್ರೀಫಾಗಿ ಹೇಳ್ಕೊಂಡು ಹೋದರು. ಆಗ ನನಗೆ ಅನ್ನಿಸ್ತು, ಓ ನಾನು ಇವ್ರ ಅಂಡರಲ್ಲಿ ಏನಾದ್ರೂ ಕಲ್ತ್ಕೊಂಡ್ರೆ ನಾನು ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀನಿ, ಒಳ್ಳೆ ಬೋಟಿಕನ್ನು ಇಡ್ತೀನಿ, ಸಕ್ಸಸ್ ಆಗ್ತೀನಿ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ನನಗೆ ಆ ಕ್ಷಣದಲ್ಲಿ ಥಿಂಕ್ ಬಂತು. ಸರಿ ಬರೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ನಾನು ಬಂದು ಜಾಯ್ನ್ ಆದೆ. ಜಾಯ್ನ್ ಆಗಿ ಈಗ ನಂದು ಒಂದು 1.5 ಮಂತ್ ಆಗಿರ್ಬೋದು ಜಾಯ್ನ್ ಆಗಿ. ಈಗ ನನಗೆ ನನ್ನ ಡೌಟ್ಸ್ಗಳೇನಿದೆ ಎಲ್ಲವನ್ನು ಪಿನ್ ಡ್ರಾಪ್ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ಲಸ್ ನಾವೇನು ಏನೇ ಒಂದು ಮಾಡಿದ್ರು ಅದನ್ನು ವೇರ್ ಮಾಡಿ ನೋಡಿ ಅದು ಕರೆಕ್ಟ್ ಆಗಿದೆ, ನಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಆದರೆ ಮಾತ್ರ ಅವರು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾರೆ. ಆ ಒಂದು ಕ್ವಾಲಿಟಿ, ಮತ್ತು ಏನೇ ಇದ್ರೂ ಅದನ್ನು ಕೂಲಾಗಿ ಅದನ್ನು ಅರ್ಥ ಮಾಡಿಸೋ ಕ್ವಾಲಿಟಿ ಇದೆ ಅಲ್ಲ, ಅದು ನನಗೆ ಸರಲ್ಲಿ ತುಂಬ ಇಷ್ಟ ಆಯಿತು. ಇಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದು ಅದೊಂದು. ಮತ್ತು ನನಗೆ ಏನೇ ಡೌಟ್ಸ್ ಇರಲಿ, ಅದು ಏನೇ ಇರಲಿ, ನೋಡೋಣ ಆಗಲ್ಲ ಈಗಲ್ಲ ಅಂತ ಏನೋ ಒಂದು ತೇಲ್ಸಿ ಬಿಡ್ತಾ ಇಲ್ಲ. ನಾನು ಏನೇ ಕೇಳಿದ್ರು ಅದು ಎಂಥದೇ ಆಗಲಿ, ಒಂದು ಚಿಕ್ಕ ಚಿಕ್ಕ ಪಾಯಿಂಟ್ ಆಗಿರಲಿ, ಅದರಿಂದ ಒಂದು ದೊಡ್ಡ ಪಾಯಿಂಟ್ವರೆಗಾಗಿರಲಿ, ನಾನು ಏನೇ ಕೇಳಿದ್ರು ಕೂಡ ಅದನ್ನು ಕ್ಲಿಯರಾಗಿ ನನಗೆ ಇವತ್ತಿನವರೆಗೂ ಎಲ್ಲ ಕ್ಲಿಯರ್ ಮಾಡಿಸಿದ್ದಾರೆ. ನಾನು ಇವಾಗ ಏನು ನಾನು ಹೊಲಿತೀನಲ್ಲ, ನಾನು ಕಾನ್ಫಿಡೆನ್ಸಲ್ಲಿ ಹೊಲಿತೀನಿ, ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ, ಓಕೆ ಚೆನ್ನಾಗಿ ಮಾಡ್ತೀನಿ. ಮೊದಲು ನಾನು ಆರ್ಡ್ರ್ಗಳನ್ನು ತೊಗೊತಾ ಇದ್ದೆ, ಆವಾಗ ನನಗೇನು ಓ ಕಸ್ಟಮರ್ ಬಂದು ಹಾಕೋವರೆಗೆ ನೋಡೋಣ, ಅವ್ರು ಹಾಕಿದ ಮೇಲೆ ಏನಾದರೂ ಚೇಂಜ್ ಆಗುತ್ತಾ, ಅವ್ರು ಬಾಗ್ಲಕ್ಕೆ ಬರ್ತಿದ್ದಂಗೆ ನಾವು ಬೈದು ಬಿಡ್ಬೋದಾ, ಸರಿಯಾಗಿಲ್ಲ ಅಂತಾರ, ಈ ಒಂದು ಕಾನ್ಷಿಯಸ್ ಮೈಂಡಲ್ಲಿ ಅದಿದ್ದೇ ಇರ್ತಾ ಇತ್ತು. ನಾನೇನು ತೋರಿಸ್ಕೊಳ್ಳಲ್ಲ ಬಿಟ್ಟರೆ ನನಗದು ಮೈಂಡಲ್ಲಿ ಇರ್ತಾ ಇತ್ತು. ಇವಾಗ ಅವ್ರು ಏನೇ ಕೊಟ್ಟರು ನಾನು ಕೂಲಾಗಿ ಅದನ್ನು ಹೊಲ್ದುಬಿಟ್ಟು ಕೊಡ್ತೀನಿ, ಹೆಂಗೆ ಖುಷಿಯಾಗೇ ತೊಗೊತೀನಿ. ಆರ್ಡ್ರ್ ಬಂದರೆ ಯಾವುದೇ ಟೆನ್ಷನ್ ಇಲ್ಲ, ಫ್ರೀ ಮೈಂಡೆಡ್ ಆಗಿ ಇದ್ದೀನಿ. ಈಗಲೂ ನಾನು ಸ್ಟಿಲ್ ನಾನು ಕಲಿತಾ ಇದ್ದೀನಿ. ಇನ್ನೂ ಕೆಲವೊಂದು ಕ್ಲೋಸ್ ನೆಕ್ ಆಗಿದೆ, ಓವರ್ ನೆಕ್ ಬ್ಲೌಸಸ್ಸು ಈ ಥರ ಇನ್ನೊಂದು ಸ್ವಲ್ಪ ಕಲಿಯೋದಿದೆ. ವಿತಿನ್ 1 ಮಂತ್ ನನಗೆ ಕ್ಲಿಯರ್ ಮಾಡಿಕೊಡ್ತಾರೆ ಸರ್ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ, ನಾವು ಎಲ್ಲೋ ಹುಡುಕ್ತೀವಿ, ನಾವು ಏನೇ ಒಂದನ್ನು ಕಲಿಬೇಕು ಅಂತ ಅಂದ್ಕೊಂಡಾಗ ತುಂಬ ಥಿಂಕ್ ಮಾಡ್ತೀವಿ, ಓಕೆ ಯಾವ ಇನ್ಸ್ಟಿಟ್ಯೂಟಿಗೆ ಹೋಗಬೇಕು, ಯಾವ ಥರ ಮಾಡಬೇಕು, ಫೈನಾನ್ಷಿಯಲಿ ಎಷ್ಟು ಖರ್ಚಾಗ್ಬೋದು, ಚೆನ್ನಾಗಿ ಹೇಳ್ಕೊಡ್ತಾರ, ಅವ್ರು ಹೇಳ್ಕೊಡ್ತಾರೆ ಅಂತ ನಮ್ಮ ಮೈಂಡಿಗೆ ಬಂದಮೇಲೆ ನಾವು ಅಲ್ಲೋಗಿ ಜಾಯ್ನ್ ಆಗ್ತೀವಿ. ಏನಾಗುತ್ತೆ, ಸಡನ್ನಾಗಿ ಫ್ಯಾಕಲ್ಟಿ ಇಶ್ಯೂ ಆಯಿತು, ಇಲ್ಲ ಯಾರೋ ಏನೋ ಮಾಡಿದ್ರು, ನಮ್ಗೆ ಅದು ಇಷ್ಟ ಆಗಿಲ್ಲ, ಅವ್ರು ಹೇಳ್ಕೊಡೋ ಮೆಥಡ್ ಇಷ್ಟ ಆಗಿಲ್ಲ, ನಮ್ಮ ಪ್ರಾಬ್ಲಮ್ಮನ್ನು ಕ್ಲಿಯರಾಗಿ ಅವ್ರು ಹೇಳ್ಕೊಡ್ತಾ ಇಲ್ಲ, ಸಾಲ್ವ್ ಮಾಡ್ತಿಲ್ಲ ಅಂದಾಗ ನಮಗೆ ನಮ್ಮ ಕಾನ್ಫಿಡೆನ್ಸು ಸಡನ್ನಾಗಿ ಝರ್ ಅಂತ ಇಳ್ಕೊಂಡು ಬಿಡುತ್ತೆ. ಅವಾಗ ನಮ್ಗೆ ಆ ಇಂಟ್ರೆಸ್ಟ್ ಅರ್ಧ ಹೊರಟೋಗ್ಬಿಟ್ಟಿರುತ್ತೆ. ಓಕೆ ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಥಾಟ್ ನಮ್ಮ ತಲೆ ಒಳಗೆ ಬಂದರೆ ವಿ ಕಾಂಟ್ ಡೂ ಎನಿಥಿಂಗ್, ನಮ್ಗೆ ಏನನ್ನು ಕೂಡ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಬೇಕು ಅಂದರೆ ಒಂದು ಒಳ್ಳೆ ಟ್ರೈನರ್ ಹತ್ರ ನಾವು ಕಲ್ತ್ಕೊಬೇಕಾಗತ್ತೆ. ಅವಾಗ ನಾವು ಕಲ್ತ್ಕೊಂಡ್ವಿ ಅಂದರೆ ನಾವು ಚೆನ್ನಾಗಿರ್ತೀವಿ. ಸೊ ನಾನೇನಂತೀನಿ, ನೀವು ಅಲ್ಲಿ ಇಲ್ಲಿ ಹೋಗ್ತೀರಾ, ಹುಡುಕ್ತೀರಾ, ಎಲ್ಲೋ ದುಡ್ಡು ಖಾಲಿ ಮಾಡ್ಕೊತೀರಾ, ನನಗಾಗಿಲ್ಲ ಅಂತ ಆ ಥರ ಬೇಜಾರಲ್ಲಿ ನೀವು ಕಾನ್ಫಿಡೆನ್ಸನ್ನು ಹಾಳು ಮಾಡಿಕೊಂಡು ಆ ಫೀಲ್ಡನ್ನೇ ಬಿಟ್ಟು ಇನ್ನೇನೋ ಮಾಡೋಣ ಅಂತ ಅಂದ್ಕೊಂಡು ಬಿಡೋದಕ್ಕಿಂತ ಈ ಥರ ನಾನೇನು ಸರನ್ನು ಸಜೆಸ್ಟ್ ಮಾಡ್ತೀನಲ್ಲ ಆ ಥರ ಬಂದು ಮಾಡಿ. ಇದು ನಾನು ಪ್ರಾಂಪ್ಟಾಗಿ ಹೇಳ್ತಿರೋದು, ಯಾರು ಹೇಳ್ಕೊಟ್ಟು ನನ್ನ ಕೈಯಿಂದ ಹೇಳಿಸ್ತಾ ಇರೋದಲ್ಲ. ನೀವು ಈ ಥರ ಒಂದು ಒಳ್ಳೆ ಟ್ರೈನರ್ ಹತ್ರ ಬಂದು ಟ್ರೈನಿಂಗ್ ತೊಗೊಳ್ಳಿ, ನಿಜವಾಗ್ಲೂ ಯು ಕ್ಯಾನ್ ಅಚೀವ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.